ಸ್ವಲ್ಪ ಇರ್ರಿ, ಗಂಭೀರವಾಗಿ ಮಾತಾಡುವಾಗ ಇದನ್ನ ಹುಡುಗಾಟ್ಗೆ ತಗಬೇಡಿ. ಶಿವಲಿಂಗೇ, ರಾಜ್ಯ ಸರ್ಕಾರನ ನಾನು 5 ರೂಪಾಯಿನಾದ್ರೂ ಒಂದು ಕ್ವಿಂಟಾಲ್ ಬೆಲೆಗೆ ಸೇರಿಸಿಕೊಡ್ಬೇಕು ಅಂತ ಹೇಳಿ 5,000 ಅಲ್ಲ 5,000 ರೂಪಾಯ, ಏ 5,000 ರೂಪಾಯಿ ಸೇರಿಸಿಕೊಡ್ಬೇಕು ಅಂತ ಹೇಳಿ ಇರ್ರ ಮಾರಾಯರ. ಇದು ಯಾಕೆ ಹಿಂಗ ಆಡ್ತೀರಾ ಅಂತ ಗೊತ್ತಿಲ್ಲ. ಕೃಷ್ಣಪ್ಪರ್ ತುರ್ವೇಕೇರಿ ಅಧ್ಯಕ್ಷರ, ಇಲ್ಲಿದ್ದೀನಿ 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 ತಿಪ್ಟೂರ್ ಕೊಬ್ಬರಿ. ನಾನು 5,000 ರೂಪಾಯಿ ಒಂದು ಕ್ವಿಂಟಾಲ್ಗೆ ಸೇರಿಸಿಕೊಡಿ ಅಂತೇಳಿ ನಾವು ಸಿದ್ದರಾಮಣ್ಣಂಗೆ ಈ ಬಜೆಟ್ ಅಲ್ಲಿ ಏನಾದ್ರೂ ಮಾಡಿ ಕೊಡಿ, ದುಡ್ಡನ್ನ ನೀವು ಕೊಡ್ಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಆದ್ರೆ MSP ದರನ ಪರಿಷ್ಕರಣೆ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ನೀವು ಯಾತ್ಕಿ ಕಾನೂನು ಯಾತ್ಕಿ ಹಿಂಗಾಯ್ತು ಗೊತ್ತ, ರೈತನ ಅವರ್ಥ ನಿಧಿ ಇತ್ತಲ್ಲ ಅದಕ್ಕೆ ಆದಾನಿ ಟಾಟಾ ಬಿರ್ಲನ್ ಕಟ್ಕೊಂಡು ಟೋಪಿ ಹಾಕ್ಸಿರಿ, ಟೋಪಿ ಹಾಕ್ಸಿರಿ. ನಾನು ಹೇಳ್ತೀನಿ ಬೇಕಾದ್ರೆ ಎಲ್ಲಿಂದ ಅಂತ, ಎಲ್ಲ ಮಾರ್ಕೆಟಿಂಗ್ ಕಾನೂನು ತಂದು ಯಾರು ಬೇಕು ಎಲ್ಲಿ ಬೇಕು ತುಂಬಿಕೊಂಡು ಹೋಗಿ ಅಂತ ಹೇಳಿದ್ರಿ. ಮಾರ್ಕೆಟಿಗೆ ಕೊಪ್ಪರಿ ಬರಲಿಲ್ಲ, ಎಲ್ಲ ಯಾರ ಹತ್ರ ಇದಾವೆ ಕೊಪ್ಪರಿ? ರೇ ನೀವು ನೋಡ್ರಿ, ರೇ ಅಧ್ಯಕ್ಷ ಇವ್ರ ಮೇಲೆ ಅಬ್ಜೆಕ್ಷನ್ ಆಗ್ಬೇಕಾಗ್ತಕೊಳ್ರಿ. ಏನ್ರಿ ಇವ್ರು ಸಂಜೆ ಕುತ್ಕೊಂಡ್ರೆ ಏನ ನೀನ್ ಏಯ್ ಆಮೇಲೆ ನೀನು ಟೈಮ್ ತಗೊಂಡು ಹೇಳ್ರಿ, ನೀವು ರೇ ನೀವು ಹೇಳ್ರಿ, ನೀವು ಏನ್ ಸಂಜೆ ಕೂತ್ಕೊಂಡು ಇಲ್ಲಿ ರೇ ನೋಡ್ರಿ ಅವ್ರ ಮೇಲೆ ಅವ್ರಿಗೇನು ಅಧ್ಯಕ್ಷ ಶಿವಲಿಂಗ ಸುಮ್ನರೇ ನಿಮ್ದು ಅಧ್ಯಾತ್ಮ ಪಕ್ಕ ಕಾಂಗ್ರೆಸ್ ನಿಮ್ದು ನಿಮ್ಗೆ ಟೈಮ್ ಕೊಟ್ಟ ಮಾತಾಡಿ ನೀವು ಶಿವಲಿಂಗೌಡ್ರೆ ಶಿವಲಿಂಗ ಮಾತಾಡುವ ನೀವು ಮಾತಾಡೋದು ನೀವು ಮಾತಾಡಕೂಡುದು ಶಿವಲಿಂಗೌಡ್ರೆ ನೀವು ಆಮೇಲೆ ರಾಜ್ಯ ಸರ್ಕಾರ ಮಾತಾಡಿ ನೀವು ಟೈಮ್ ತಗೊಂಡು ಮಾತಾಡ್ರಿ ಶಿವಲಿಂಗೌಡ್ರೆ ಯಾವ ನೈತಿಕತೆ ಈಗ ಶಿವಲಿಂಗೌಡ್ರೆ ವಿಚಾರ ಶಿವಲಿಂಗೌಡ್ರೆ ಸುರೇಶ್ ಅವರ ಮೇಲೆ ಪ್ರೀತಿ ಜಾಸ್ತಿ. ಆಮೇಲೆ ಈಗ ವಿಷಯ ಏನಂತ ಹೇಳಿ ನೀವು ಬೇಗ ಮುಗಿಸಿ ಮಾತನ್ನು ಹೇಳಿದನ್ನ ಹೇಳ್ಬೇಡಿ, ಹೇಳಿದನ್ನ ಹೇಳ್ಬೇಡಿ. ರೀತಿ ನಡೆದಿದೆ, ಕೊಬ್ಬರಿ ಬೆಲೆ ಕೊನೆ ಪಕ್ಷ ಹೆಚ್ಚಿಗೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದ್ರ ಜೊತೆಗೆ ಈಗ ನಾಫೆಡ್ ನಲ್ಲಿ ಏನ್ ಖರೀದಿ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ತಿಂಗಳು ಕಟ್ಟಕಟ್ಟೆ ಮೇಲೆ APMC ಆಡಲ್ ತಂದು ಹಾಕಿಸ್ತಾರೆ, ಒಂದು ತಿಂಗಳು ಕಾಯ್ತಾರೆ ರೈತರು ಅಲ್ಲಿ ತಂದು ಕೊಪ್ಪರಿನ. ಆಮೇಲೆ ಅದರಲ್ಲಿ 50% ಆಯ್ಕೆ ಮಾಡ್ಕೋತಾರೆ, ಸಣ್ಣ ಎಲ್ಲ ಬಿಡ್ತಾರೆ, ಅವೆಲ್ಲನೂ ತಗೊಂಡು ಕೌಟ್ ರೇಟಿಗೆ ಕೊಡ್ಬೇಕು. ಇವ್ರು ಸುಮ್ಮನೆ MSP ರೇಟ್ ಕೊಡ್ತಾ ಇರೋದಯ್ಯ ರೈತನಿಗೆ, ಅಲ್ಲೂ ಹೊಡ್ತಾರೆ. 11,400 ಸಿಗ್ತಾ ಇಲ್ಲ, 9,000 ರೂಪಾಯಿ ಮೇಲೆ ದರ ಸಿಗ್ತಾ ಇಲ್ಲ, 2,000 ರೂಪಾಯಿ ಸಣ್ಣ ಕೌಟು ಅವ್ರು ತೆಗಿಯೋದ್ರಿಂದ ಹೋಗುತ್ತಾ ಇದೆ. ಒಂದು ತಿಂಗಳು ಸತತವಾಗಿ ಮನಗ್ತಾ ಇದಾರೆ, ಆಮೇಲೆ ದುಡ್ಡನ್ನ ಸರಿಯಾದ ಟೈಮಿಗೆ ಕೊಡ್ತಾ ಇಲ್ಲ. ಆ ರೈತರು ಸೊಳ್ಳೆ ಕಾಟದಲ್ಲಿ ಕಡಿಸ್ಕೊಂಡು ಸತ್ತು ಸುಂಡಾಗಿ ಹೋಗಿದ್ದಾರೆ. ಆದ್ರಿಂದ ಯಾರು ಮಾರ್ಕೆಟಿಂಗ್ ಫೆಡರೇಷನ್ ಗೆ ಆ ಕೊಳ್ಳುವಂತ ವ್ಯವಸ್ಥೆ ಕೊಟ್ಟಿದ್ರಿ, ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಲ್ಲ ಅಂತಾರೆ. ಅವ್ ಮತ್ತೆ ಇವ್ರು ಕೇಳಿದ್ರೆ ಇಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಕೇಳಿದ್ರೆ ನಮ್ಗೆ ಎಂತದ ಜಲ್ಡಿ ಮಾಡಿಕೊಟ್ಟರಂತ, ಹಿಂಗ್ ಜಲ್ಡಿ ತಗೊಂಡು ಕೊಪ್ಪರಿ ಅಳ್ಳಾಡ್ಸಿದ್ರೆ ಆ ಕೊಪ್ಪರಿ ತಳಿಗ್ ಬಿದ್ದವ್ ಮಾತ್ರ ತಗಣಕ್ಲು ಅಂತ ಮ್ಯಾಲ್ ಉಳ್ಕೊಂಡು ತಗತಾರಂತೆ. ಇನ್ನು ಯಾರು ಆ ತೆಂಗಿನ ಬೆಳೆಗೆ ನೈಸರ್ಗಿಕವಾದಂತ ಬೆಳೆ ಅದು ಕಾಮಧೇನು ಕಲ್ಪವೃಕ್ಷ ಅಂತ, ಆ ಬೆಳಿಗ್ಗೆ ನೀವು ತಕ್ಕಡಿ ತಗೊಂಡು ಅಳ್ಳಾಡಿಸ್ತೀರಿ ಅವನ್ನ ಹಿಂಗೆ ಅಂತ ಅಂದ್ರೆ ಹೆಂಗ ವೈಯಕ್ತಿ ಹೆಂಗ ದಪ್ಪ ಸಣ್ಣ ಎಲ್ಲನು ಇದ್ ಮಾಡಕ್ಕಾಗುತ್ತೆ. ಸರಿಪಡಿಸ್ಬೇಕು ಸರ್ಕಾರ, ಅದನ್ನ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಮಾರ್ಕೆಟಿಂಗ್ ಫೆಡರೇಷನ್ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯ. ಓಕೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.